ನಮಸ್ಕಾರ ಫ್ರೆಂಡ್ಸ್, ನಾನು ನಂದೀಶ್ ತುಮಕೂರು. ಇವತ್ತು ನನ್ನ ಬಗ್ಗೆ, ನಮ್ಮ ತೋಟದ ಬಗ್ಗೆ, ನಮ್ಮ ಮನೆ ಬಗ್ಗೆ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋನು ನೀವು ನೋಡ್ತಾ ಇದ್ದೀರಲ್ಲ, ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್ ಕಣ್ರಣ, ತುಂಬ ಥ್ಯಾಂಕ್ಸ್ ಕಣ್ರಕೋವು. ಇದು ನಮ್ಮ ತೋಟ, ನಮ್ಮ ತೋಟ ತೆಂಗಿನ ಗಿಡ ಇದ್ದಾವೆ, ಮಾವಿನ ಗಿಡ ಒಂದೈತೆ, ಅಂದರೆ ಮನೆಗೆ ಅಷ್ಟೇ ಅಲ್ಲ, ಇದರಲ್ಲಿ ಯಾವುದೂ ಏನು ಆದಾಯ ಏನಿಲ್ಲ, ಒಂದು ರೂಪಾಯಿನೂ. ನಾನೇನು ಅಂದರೆ, ಈ ಯೂಟ್ಯೂಬ್ ಶುರು ಮಾಡ್ತಾಯಿದ್ದೀನಲ್ಲ, ಯೂಟ್ಯೂಬ್ ಶುರು ಮಾಡೋದ್ರಿಂದ ಈ ನನ್ನ ಬಗ್ಗೆ ವಿಡಿಯೋ ಮಾಡೋಣ ಅಂತ ಮಾಡ್ತಿದ್ದೀನಿ ಅಷ್ಟೇ. ಇದೇ ನಮ್ಮನೆ, ಇಲ್ಲಿ ನಾನು ಮಲ್ಕೊಳ್ಳೋ ಜಾಗ ಇದು, ಹೆಂಗಂದ್ರೆ ಹಂಗೆ ಬಿಸಾಕ್ಬಿಟ್ಟಿದ್ದೀನಿ. ಏಕೆಂದರೆ ಒಂದು ಮನೆಯಲ್ಲಿ ಹೆಣ್ಣು ಇಲ್ಲ ಅಂದರೆ ಗಂಡು ಯಾವತ್ತೂ ಹಿಂಗಿರದೆಯ. ನೆಕ್ಸ್ಟು ಬಂದು ನಮ್ಮ ತೋಟದಲ್ಲಿ ಏನೇನೈತೆ, ಯಾವ್ಯಾವ ಗಿಡ ಇದ್ದಾವೆ, ಹೆಂಗಿದೆ, ಎಲ್ಲಿದೆ ಎಲ್ಲ ಹೇಳ್ತೀನಿ. ಇದೇ ನಮ್ಮನೆ, ನಮ್ಮ ತೋಟದಲ್ಲಿ ಸ್ಪೆಷಲ್ ಸ್ಪೆಷಲ್ ಏನೈತೆ ಎಲ್ಲ ತೋರಿಸ್ತೀನಿ. ಇದು ಕರ್ಬೇವಿನ ಗಿಡ, ಮುಂದಕ್ಕೆ ಬೇಕಾಗುತ್ತೆ ಅಂದ್ಬಿಟ್ಟು ಹಾಕಿದ್ದು ದೊಡ್ಡದಾಗ್ತೈತೆ. ಇದು ನೇರಳೆ ಮರ, ನೇರಳೆ ಅಂದರೆ ಚಿಕ್ಕ ನೇರಳೆ ಹೆಂಡಿದು, ದೊಡ್ಡ ನೇರಳೆ ಹೆಂಡ್ದು ಇದೆ, ತೋರಿಸ್ತೀನಿ. ಹಿಂಗಿಂದ ಹಿಂಗೇ ಹೋಗ್ತಾ ಇದ್ದರೆ ಇಲ್ಲಿ ತೆಂಗಿನ ಗಿಡ, ಇದು ಸಪೋಟ ಮರ ಇದೆ, ಸಪೋಟ ಗಿಡ. ಇವೆಲ್ಲ ಬಂದ್ಬಿಟ್ಟು ಇನ್ನು 5 ವರ್ಷ ಅಷ್ಟೇ, 5 ವರ್ಷದಲ್ಲಿ ಸಪೋಟೊ ಎಲ್ಲ ಅಂದರೆ ಪ್ರತಿಯೊಂದು ಎಲ್ಲದು ನಮ್ಮ ತೋಟದಲ್ಲಿ ಏನೇನೈತೆ ಎಲ್ಲ ಬೆಳೆ ಬಂದಿರುತ್ತೆ. ಬೆಳೆ ಬಂದಿದ್ದರೆ ಆರಾಮಾಗಿ ಯೂಸ್ ಮಾಡಬಹುದು. ಇದು ಮಾವಿನ ಗಿಡ, ಇದು ಹಾಕಿ ಎಲೆ ಒಂದು 12 ವರ್ಷ 13 ವರ್ಷ ಆಗಿರಬೇಕು, ಅಲ್ಲೇ ಹಣ್ಣು ಬಿಡ್ತಾಯಿದೆ. ಹಣ್ಣು ಏನು ಒಂದು 6-7 ವರ್ಷದಿಂದನೂ ಹಣ್ಣು ಬಿಡ್ತಾಯಿದೆ. ಈ ಹಣ್ಣು ಮಾತ್ರ ಸೂಪರು. ಇದು ನೀಲಮ್ಮ ಏನೋ ಅಂತಾರೆ, ಇದು ನನಗೆ ಗೊತ್ತಿಲ್ಲ, ಅಷ್ಟು ತಿಳ್ಕೊಂಡಿಲ್ಲ. ನನಗೇನು ಅಂದರೆ ತಿನ್ನೋದಷ್ಟು ಗೊತ್ತು, ಚೆನ್ನಾಗಿ ತಿಂತೀನಿ. ಪ್ರಕೃತಿನಲ್ಲಿ ಏನೇನು ಸಿಗುತ್ತೆ ಎಲ್ಲ ಏನು ಬಿಡಲ್ಲ, ಎಲ್ಲ ತಿಂತೀನಿ, ಎಲ್ಲ ಇಷ್ಟಪಟ್ಟು ತಿಂತೀನಿ. ಜಂಕ್ ಫುಡ್ಡು ಅವು ಇವು ಹಳುಮುಳು ಅವನ್ನೆಲ್ಲ ಏನು ತಿನ್ನಕ್ಕೆ ಹೋಗಲ್ಲ. ಇದು ಅಡಿಕೆ ಸಸಿ, ಅಡಿಕೆ ಸಸಿ ಹಾಕಿದ್ದೀನಿ ನಾನೇ. ಇದು ಈ ವರ್ಷ ಅಡಿಕೆ ಇಕ್ಕಬೇಕು, ಇಕ್ಬಿಟ್ಟು ಡ್ರಿಪ್ ಮಾಡಿಬಿಟ್ಟು ಅದ್ರ ಪಾಡ್ಗದು ಬೆಳ್ಕೊತ ಇರುತ್ತೆ. ಅದು ಒಂದು 5-6 ವರ್ಷ ಚೆನ್ನಾಗಿ ಮಾಡಿದ್ರೆ 3-4 ವರ್ಷಕ್ಕೇ ಬೆಳೆ ಕೀಳ್ಬೋದು. ನೋಡೋಣ ಮುಂದಕ್ಕೆ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ಯಾವುದಕ್ಕೂ ರಿಸ್ಕ್ ಜಾಸ್ತಿ ತಗೊಳಕ್ಕೆ ಹೋಗಲ್ಲ, ರಿಸ್ಕ್ ತಗೊಂಡು ರಿಸ್ಕ್ ತಿನ್ನಬೇಕು ಅಂತಾರೆ. ಆದರೆ ಏನು ಬಂತು, ಏನು ರಿಸ್ಕ್ ತಗೊಂಡ್ರೂ ಅಷ್ಟೇ, ತಗೊಳೋ ರಿಸ್ಕು ತಗೊಬೋದು, ತಗೊಂತೀನಿ ಮುಂದೆ ನೋಡೋಣ. ಆದರೆ ಇದು ಹಲಸಿನ ಮರ, ಹಲಸಿನ ಗಿಡ ಹಾಕಿರೋದು. ಇವೆಲ್ಲ ಈ ಮರಗಳೆಲ್ಲ ನಾನು ಎಂತಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ಇದ್ರ ಪ್ಲ್ಯಾನ್ ಏನು ಅಂದರೆ ನೆಕ್ಸ್ಟು ಇನ್ನೊಂದು 5-6 ವರ್ಷ ಆದಮೇಲೆ ಇದೆಲ್ಲ ದೊಡ್ಡದಾಗುತ್ತೆ. ಚೇಪೆ ಗಿಡ ಇದೆ, ನೇರಳೆ ಗಿಡ ಐತೆ, ಆಮೇಲೆ ಮಾವಿನ ಗಿಡ, ಬೇವಿನ ಗಿಡ, ಇವನ್ನೆಲ್ಲ ಏನು ಕಟ್ಟೆ ಮಾಡಿಸಿಲ್ಲ. ಅರ್ಕಿಲಸ್ ಇದೆ, ಇವನ್ನೆಲ್ಲ ಏನು ಕಟ್ ಮಾಡಿಸಿಲ್ಲ ಅಂದರೆ ಇನ್ನೊಂದು 4-5 ವರ್ಷ ಈ ಮರಗಳೆಲ್ಲ ದೊಡ್ಡದಾಗ್ತಾ ಹೋಗುತ್ತೆ. ದೊಡ್ಡದಾಗ್ತಾ ಹೋದ್ಮೇಲೆ ಏನು ಮಾಡ್ಬೋದು ಗೊತ್ತಾ? ಗೊತ್ತಿಲ್ಲಲ್ವಾ, ನಾನು ಹೇಳ್ತೀನಿ ಕೇಳಿ. ಆವಾಗ ಈ ಮೇಕೆ ಬರುತ್ತೆ ಗೊತ್ತಾ, ಅದರಲ್ಲಿ ಒಂದು 15 ವಾತಮರಿ, ವಾತ ಅಂದರೆ ಗಂಡು, ಇದಕ್ಕೆ ಮೇವಾಗುತ್ತೆ. ಆವಾಗ ಒಂದು 10-15 ವಾತ ಸಾಕ್ಬೋದು ಆರಾಮಾಗಿ. ಅದು ಸಾಕ್ತು ಅಂದರೆ ಏನಿಲ್ಲ ಅಂದರೂ ನಿನ್ನ ಖರ್ಚೆಲ್ಲ ಕಳೆದು 1-2 ಲಕ್ಷ ವರ್ಷಕ್ಕೆ ಆದಾಯ ಬರುತ್ತೆ. ಇದು ಕೊಪ್ಪರಿ ಸುಲ್ಸಿ ಇರೋದು, ಕೊಪ್ಪರಿ ಕೊಪ್ಪರಿ ಅಂದರೆ ನಮ್ಗೇನು ಜಾಸ್ತಿ ಏನಿಲ್ಲ, ಸುಮ್ಮನೆ ಮನೆ ಖರ್ಚಿಗೆ, ನನ್ನ ಖರ್ಚಿಗೆ ಅಂತ ಸುಲ್ಸ್ಕೊಂಡಿರೋದು. ಇದು ನಮ್ಮನೆ ಪರಿಸ್ಥಿತಿ, ನಮ್ಮನೆ ಹೆಂಚಲ ಬಿದೋಗಿತ್ತು, ಎತ್ತಿ ಎತ್ತಿಕ್ಕೆ ಸವರೆ ನಮ್ಮ ಅಪ್ಪ, ಹಿಂಗದೇ ನಮ್ಮ ಪರಿಸ್ಥಿತಿ. ಅದಕ್ಕೆ ಏನಾರ ಮಾಡಬೇಕು, ಏನಾರ ಮಾಡಬೇಕು. ಇನ್ನಯ್ಯೋ, ನಾನು ಹುಟ್ಟಿ ಬೆಳೆದಿದ್ದು ಹುಟ್ಟಿದ ಮಾತ್ರ ಇಲ್ಲೇ, 6 ತಿಂಗಳು ಮಗುವಿನಲ್ಲಿಂದ ಬೆಂಗಳೂರಲ್ಲೇ ಎಲ್ಲ, ನಮ್ಮದು ಬೆಂಗಳೂರು ಫುಲ್ಲು. ಅಲ್ಲಿಂದ ಬಿಟ್ಟು ಒಬ್ಬನೇ ಬಂದು ಇಲ್ಲಿಗೆ ಇವಾಗ 5 ವರ್ಷ ಆಯಿತು. 5 ವರ್ಷದಿಂದ ಊಟ ಇಲ್ಲ ಸರಿಯಾಗಿ, ಸರಿಯಾಗಿ ಆರೋಗ್ಯದ ಆರೋಗ್ಯ ಅಂದರೆ ನನ್ನ ಆರೋಗ್ಯ ನಾನು ಹೆಂಗೆ ಬೇಕಂಗೆ ಕಾಪಾಡ್ಕೊಂಡಿದ್ದೀನಿ. 5 ವರ್ಷದಿಂದ ಯಾವ ಆಸ್ಪತ್ರೆಗೂ ಹೋಗಿಲ್ಲ, ಒಂದು ಟ್ಯಾಬ್ಲೆಟ್ ಕೂಡ ತಿಂದಿಲ್ಲ. ಆ ಥರ ನನ್ನ ಆರೋಗ್ಯ ಕಾಪಾಡ್ಕೊಂಡಿದ್ದೀನಿ. ಇದು ಮುತ್ಕುದ ಗಿಡ ಅಂತೀವಿ, ಮುತ್ಕದ ಎಲೆ. ಮುತ್ಕುದ ಎಲೆಯಲ್ಲಿ
ಫಸ್ಟು ಊಟದೆಲೆ ಮಾಡ್ತಾ ಇದ್ದರು. ಆ ಮರ ಇದು, ಇದನ್ನು ಎಲ್ಲ ಕಡ್ದು ಹಾಕಿಸ್ತಾರೆ, ಇದರಿಂದ ಏನು ಆದಾಯ ಸಿಗುತ್ತೆ, ಏನು ಪ್ರಯೋಜನ ಇಲ್ಲ ಇದು ಅಂತ. ನಾವು ಹಂಗಲ್ಲ, ನಮ್ಮ ತೋಟದಲ್ಲಿ ಏನೇ ಗಿಡ ಐತೆ, ಮರಗಳಾಗಂತಿದ್ದರೆ ಬೆಳ್ಕೊಳ್ಳಿ ಅಂತ ಹಂಗೆ ಬಿಟ್ಟಿದ್ದೀವಿ, ಯಾವುದು ಕಟ್ ಮಾಡಿಲ್ಲ. ಎಲ್ಲಾದ್ರೂ ದುಡಿಯೋದನ್ನೇ ನೋಡಬಾರ್ದು, ಎಲ್ಲ ಇದು ಕಟ್ ಮಾಡಿಸಿ ತೆಂಗು ಹಾಕ್ತಾರೆ, ಅಡಿಕೆ ಹಾಕ್ತಾರೆ, ಏನು ದುಡ್ಡನ್ನೇನು ಹೊತ್ಕೊಂಡು ಹೋಗ್ತೀಯಾ ಸತ್ತಾಗ? ಏನಿಲ್ಲ, ಇದರಿಂದ ಬರೋ ಹಣ್ಣುಗಳು ಅವು ಇವು ತಿನ್ಕೊಂಡಿದ್ರೆ ನಿನಗೆ ಅದರಲ್ಲೂ ಬೆನಿಫಿಟ್ ಐತೆ. ನೆಕ್ಸ್ಟ್ ಒಂದು ವೀಡಿಯೋ ಮಾಡ್ತೀನಿ ಅದ್ರ ಬಗ್ಗೆ ಎಲ್ಲ, ಹೆಂಗೆ ಬೆನಿಫಿಟ್ ಐತೆ, ನಮ್ಗೆ ಹೆಂಗೆ ಯೂಸ್ ಆಗುತ್ತೆ ಅದೆಲ್ಲವ, ಅದರಿಂದ ಎಷ್ಟು ಸಂಪಾದನೆ ಮಾಡ್ಬೋದು ಅದೆಲ್ಲ ವೀಡಿಯೋ ಮಾಡ್ತೀನಿ. ನೀವೇನು ಅಂದರೆ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ, ಯಾರು ಬೆಂಗಳೂರಲ್ಲಿರೋ, ಅದು ಎಕ್ಸ್ಪೆಷಲಿ ಈ ಹುಡುಗಿರು ಯಾವುದೇ ಒಂದು ವ್ಲಾಗ್ ಮಾಡ್ತಾಯಿರ್ತಾರಲ್ಲ, ಅದು ಇದು ಸುಮ್ಮನೆ ಅದರಲ್ಲಿ ಏನು ವಿಷಯಗಳೇ ಇರಲ್ಲ, ಅವ್ರ ಲೈಫ್ ಬಗ್ಗೆ ತಿಳ್ಕೊಬೇಕು ಅಂದ್ಬಿಟ್ಟು ನೋಡ್ತಾ ಇರ್ತೀರ. ನಂದು ನೋಡಿ, ನಮ್ಮ ಹುಡುಗರ್ದು ನೋಡಿ ಬೆಳೆಸಿ, ಯಾರು ನೋಡಲಿಲ್ಲ ಅಂದ್ರೆ ನಾವು ಹುಡುಗರಾರ ನೋಡ್ರಣ್ಣ. ನೋಡ್ರಿ ಈ ಇವತ್ತು ಮಾಡ್ತಾ ಇರೋ ವಿಡಿಯೋ, ಇವತ್ತು ನನಗೇನು ಯೂಸ್ ಇಲ್ಲ, ನಿಮಗೂ ಏನು ಯೂಸ್ ಇಲ್ಲ ಅಂತ ಗೊತ್ತು. ಅದೇ ಇನ್ನು ಒಂದು 7-8 ವರ್ಷ ಬಿಟ್ಕೊಂಡು ಈ ವಿಡಿಯೋ ತಿರ್ಗಾ ವೈರಲ್ ಆದರೆ ಆವಾಗ ಆವಾಗ ನಾನು ಎಷ್ಟು ಅಂದರೆ ಹೆಂಗಿಂದ ಮಾಡಿದೆ ಇದು ವಿಡಿಯೋ, ನನ್ನ ಪರಿಸ್ಥಿತಿ ಏನಿತ್ತು, ಆವಾಗ ನನ್ನ ಪರಿಸ್ಥಿತಿ ಏನಿರುತ್ತೆ. ಇದು ಈಚಲು ಮರ, ಈಚಲಣ್ಣು ನೀವು ತಿಂದಿದ್ದೀರಾ ಚಿಕ್ಕ ವಯಸ್ಸಲ್ಲಿ? ಹಾಂ, ಇವತ್ತಿನ ಕಾಲದಲ್ಲಿ ಇದು ಸಿಗ್ತಾನೇ ಇಲ್ಲ. ಇದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀನಿ, ಈ ಹಣ್ಣಿನ ಬೆನಿಫಿಟ್ ಬಗ್ಗೆ, ಈ ಹಣ್ಣಿಗೆ ನಾವು ಎಷ್ಟೆಲ್ಲ ಏನೆಲ್ಲ ಮಾಡ್ತಾಯಿದ್ವಿ ಚಿಕ್ಕ ವಯಸ್ಸಲ್ಲಿ, ಬೆಂಗಳೂರಲ್ಲಿ ಇದ್ಕೊಂಡು ಈ ಹಣ್ಣಿಗೋಸ್ಕರ ಈ ಹಣ್ಣಿಗೋಸ್ಕರ ಏನೇನು ಮಾಡ್ತಾಯಿದ್ವಿ ಅದೆಲ್ಲ ವಿಡಿಯೋ ಮಾಡ್ತೀನಿ. ಸದ್ಯಕ್ಕೆ ಇದು ಒಂದು ಮರ ತೋರಿಸ್ತಾ ಇದ್ದೀನಿ, ಇದು ಈಚಲು ಮರ, ಇದನ್ನು ಕಟ್ ಮಾಡಿಸಿಲ್ಲ ನಾವು, ಎಂತ ಕಟ್ ಮಾಡಿಸೋದು ಇಲ್ಲ. ಇರಲಿ ಬಿಡ್ರಿ, ಅಕ್ಕಿ ಪಕ್ಷಿಗಳಿಗೆ ಇದು ಒಳ್ಳೆ ಆಹಾರ. ಅಕ್ಕಿ ಪಕ್ಷಿಗಳು ಇದ್ರ ಮೇಲೆ ಕುತ್ಕೊಂಡು ಎಷ್ಟು ಚೆನ್ನಾಗಿ ತಿಂತವೆ ಅಂದರೆ ಅದು ನೋಡೋಕ್ಕೆ ಖುಷಿ, ತಿನ್ನುವಾಗ ಸೌಂಡ್ ಮಾಡ್ಕೊಂಡು ತಿಂತಿರ್ತವೆ. ಅದು ಹಬ್ಬ ಎಷ್ಟು ಕೋಟಿ ಕೊಟ್ಟರು ಅದೆಲ್ಲ ಸ್ವರ್ಗ, ಸಿಗೋದೇ ಇಲ್ಲ. ಅದ್ರ ಬಗ್ಗೆ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ, ಅದ್ರ ಬಗ್ಗೆನೇ ಅಂತಲೇ ಮಾಡ್ತೀನಿ. ನೋಡಿ ಯಾರ್ಯಾರ್ದೋ ವಿಡಿಯೋ ನೋಡ್ತೀರಾ ಹೆಂಗೆ, ಹಾಂ ನಂದು ಒಂದು ಸ್ವಲ್ಪ ನೋಡಿ, ನನ್ನಂತನ್ನು ಬೆಳೆಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡುವ ಮುಂದಕ್ಕೆ, ನನ್ನ ಮುಂದಕ್ಕೆ ಇನ್ನೂ ದೊಡ್ಡ ದೊಡ್ಡ ವೀಡಿಯೋಗಳು ಮಾಡಬೇಕು ಅಂತ ಐತೆ. ಸದ್ಯಕ್ಕೆ ನನ್ನ ಹತ್ರ ಫೋನ್ ಇಲ್ಲ ಸರಿಯಾದ್ದು, ಒಂದು ಕ್ಯಾಮ್ರಾ ನೀವೇ ನೋಡ್ತಾ ಇದ್ರೆ ಕ್ಲಿಯಾರಿಟಿ ಹೆಂಗೈತೆ ಅಂದ್ಬಿಟ್ಟು ಎಲ್ಲ ಇಂಪ್ರೂವ್ ಮಾಡ್ಕೊಂಡು ಹೋಗ್ತೀನಿ. ನನ್ನಿಂದ ಬೇಜಾನ್ ಇನ್ಫಾರ್ಮೇಷನ್ನೆಲ್ಲ ಸಿಗುತ್ತೆ ನಿಮಗೆ. ನೋಡ್ತಾ ಇರಿ ನಮ್ಮ ಹಳ್ಳಿಗಳ ಕಡೆಯಲ್ಲಿ ಏನೆಲ್ಲ ಮಾಡ್ತಾರೆ, ನಮ್ಮ ಹಳ್ಳಿ ಜೀವನ ಹೆಂಗಿರುತ್ತೆ ಎಲ್ಲ ಮುಂದೆ ತೋರಿಸ್ತಾ ಹೋಗ್ತೀನಿ. ಆಮೇಲೆ ನೈಟ್ ವೀಡಿಯೋಸ್ ಅಂದರೆ ನೈಟ್ ರೈಡ್ ಮಾಡಬೇಕು ಫಾರೆಸ್ಟ್ಗಳಲ್ಲಿ, ಈ ಥರ ಎಲ್ಲ ಕನಸೈತೆ. ನೋಡೋಣ ನನ್ನ ಕೈಲಿ ಆದರೆ ನೈಟು ಮಾಡ್ತೀನಿ. ಅಂದರೆ ನನಗೇನು ಅಂದರೆ ಕ್ಯಾಮ್ರಾ ಬೇಕು, ಕ್ಯಾಮ್ರಾ ಅಂದರೆ ಫೋನ್ ಕ್ಯಾಮ್ರಾ, ಫೋನ್ ಒಂದು ಚೆನ್ನಾಗಿರೋದೊಂದು ಫೋನ್ ಅಲ್ಲಿ ಆ ಶಕ್ತಿ ಇಲ್ಲ ಇನ್ನು ತಗೊಳೋ ಅಷ್ಟು ಶಕ್ತಿ, ತಗೊಂಡು ನೈಟು ರೈಡ್ ಮಾಡಿಕೊಂಡು ಅಂದರೆ ಫಾರೆಸ್ಟಲ್ಲೆಲ್ಲ ಯಾವ್ಯಾವ ಪ್ರಾಣಿ ಸಿಗುತ್ತೆ ನಿಮಗೆ ತೋರಿಸ್ತೀನಿ ನಮ್ಮ ಹತ್ತಿರದ ಕಾಡುಗಳಲ್ಲಿ. ನೋಡುವ ಅಲ್ಲಿವರೆಗೂ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗಳು ನೋಡ್ತಾಯಿರಿ, ಹಂಗೆ ನನ್ನ ಶಾರ್ಟ್ ವಿಡಿಯೋಸು ನೋಡ್ತಾಯಿರಿ. ಸದ್ಯಕ್ಕೆ ಇನ್ನೂ ಒಂದು 5-6 ತಿಂಗಳು ಆದಮೇಲೆ ವಿಡಿಯೋಸ್ ಎಲ್ಲ ಮಾಡೋಕ್ಕೆ ಶುರು ಮಾಡ್ತೀನಿ ಕ್ಲೀನಾಗಿ. ಇದನ್ನೇ ಫುಲ್ ಟೈಮ್ ಬಿಸ್ನೆಸ್ ಥರ ಅಂದರೆ ಫುಲ್ ಟೈಮ್ ಕೆಲಸದ ಥರ ತಗೊಂಡು ಇದನ್ನೇ ಫುಲ್ ಟೈಮ್ ಮಾಡ್ತೀನಿ. ನಮ್ಮಮ್ಮ ಅಲೋವೆರಾ ಹಾಕೋರೆ, ವಿಳೆದೆಲೆ ಹಾಕೋರೆ, ಅವ್ರು ಬೆಂಗಳೂರಲ್ಲಿರೋದು, ಬಂದಾಗ ಹಾಕಿರೋದು, ಇದಕ್ಕೆ ನೀರು ಇಕ್ಕೊಂಡು ಹಂಗೆಯ ಸಾಕ್ಕೊಂಡಿರೋದು. ಇದು ವಿಳೆದೆಲೆ, ವಿಳೆದೆಲೆ ಬೇಜಾನ್ ಯೂಸ್ ಐತೆ ಇದರಿಂದ. ಇದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀನಿ. ನೋಡ್ತಾ ಇರಿ ಎಲ್ಲ ನಮ್ಮ ತೋಟದಲ್ಲಿ ಏನೈತೆ, ಯಾವ್ಯಾವ ಗಿಡ ಐತೆ ಅದ್ರ ಬಗ್ಗೆ ಎಲ್ಲ. ಇದು ಕೊಪ್ಪರಿ ತುಳಸಿ ಇನ್ನೂ ಹೊಡೆದು ಕೊಪ್ಪರಿ ಹೊಡೆದು ಇನ್ನೂ ಹಾಕಿಲ್ಲ ಮಂಡಿಗೆ.